ಸರ್ವಸ್ವಂ ನಾಟ್ಯಂ ಈ ವಾರ ರಾಜ್ಯಾದ್ಯಂತ ಬಿಡುಗಡೆಗೊಂಡ ಕನ್ನಡ ಚಿತ್ರ ಡಾನ್ಸ್ ಅಂದ್ರೆ ಏನು ಅನಾಥ ಮಕ್ಕಳು ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಾಧನೆ ಮಾಡುವ ಕಥಾ ಹಂದರ ಹೊಂದಿರುವ ಸರ್ವಸ್ಯ ನಾಟ್ಯಂ ಚಿತ್ರ ಡಿಎಂಕೆ ಆಡ್ಸೋನ್ ಬ್ಯಾನರ್ ಅಡಿಯಲ್ಲಿ ಮನೋಜ್ ವರ್ಮಾ ಅವರು ನಿರ್ಮಿಸಿರುವ ಈ ಚಿತ್ರಕ್ಕೆ ಮಂಜುನಾಥ್ ಬಿಎನ್ ಕತೆ ಚಿತ್ರಕತೆ ಬರೆದು ನಿರ್ದೇಶನವನ್ನು ಮಾಡಿದ್ದಾರೆ ಈ ಚಿತ್ರದಲ್ಲಿ ನೂರಾರು ಮಕ್ಕಳ ಜೊತೆ ಬಿಗ್ ಬಾಸ್ ಖ್ಯಾತಿಯ ರಿಷಿ ಕುಮಾರ್ ಸ್ವಾಮೀಜಿ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಎಂಬಿ ಹಳ್ಳಿಕಟ್ಟಿ ಅವರ ಛಾಯಾಗ್ರಹಣವಿದ್ದು ಆರು ಹಾಡುಗಳಿಗೆ ಎಟಿ ರವೀಶ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸೌಂದರ್ಯ ರಾಜನ್ ಅವರ ಸಂಕಲನ ಹರ್ಷ ಚಲುವರಾಜ ಅವರ ಸಂಭಾಷಣೆ ಬರೆದಿದ್ದಾರೆ ಎಂಬಿ ಲೋಕಿ ಅವರ ಸಾಹಿತ್ಯವಿದೆ ಸ್ವದೇಶಿ ಹಾಗೂ ಪಾಶ್ಚಿಮಾತ್ಯದ ನೃತ್ಯದ ನಡುವಿನ ಪೈಪೋಟಿಯ ಮೇಲೆ ಈ ಚಿತ್ರದ ಕತೆ ನಡೆಯುತ್ತದೆ ಅನಾಥ ಮಕ್ಕಳಿಗೆ ನೃತ್ಯ ಹೇಳಿಕೊಡುವ ಶಿಕ್ಷಕನ ಪಾತ್ರದಲ್ಲಿ ಕಾಳಿಮಠದ ಶ್ರೀ ಶಶಿಕುಮಾರ್ ಸ್ವಾಮೀಜಿ ಅವರು ಕಾಣಿಸಿಕೊಂಡಿದ್ದು ಸುಮಾರು 150ಕ್ಕೂ ಅಧಿಕ ಮಕ್ಕಳು ಚಿತ್ರದಲ್ಲಿ ನಟಿಸಿದ್ದಾರೆ ರಮ್ಯಾ ಗುಬ್ಬಿ ಬೇಬಿ ಸ್ಫೂರ್ತಿ ಮಹೇಶ್ ರಾಜ್ ಮಾಸ್ಟರ್ ಸುಶೀಲ್ ಹರ್ಷ ಹಾಗೂ ಯುಕ್ತ ವೆಂಕಟೇಶ್ ಮನೋಜ್ ವರ್ಮಾ ಹೇಮಾ ಮತ್ತು ಅಂಜು ಶ್ರದ್ಧಾ ಹರ್ಷ ಚಲುವರಾಜ್ ಮುಂತಾದವರು ನಟಿಸಿದ್ದಾರೆ ವೀರೇಶ್ ಚಿತ್ರಮಂದಿರಕ್ಕೆ ನೂರಾರು ಶಾಲಾ ವಿದ್ಯಾರ್ಥಿಗಳು ಬಂದು ಚಿತ್ರವನ್ನು ವೀಕ್ಷಿಸಿದರು ಮತ್ತು ಸರ್ವಸ್ವಂ ನಾಟ್ಯಂ ಚಿತ್ರತಂಡವು ಉದಯ ಸುದ್ದಿಯೊಂದಿಗೆ ಚಿತ್ರದ ಬಗ್ಗೆ ವಿವರಿಸಿದರು ಒಂದು ಗುರು ಇರಬೇಕಷ್ಟೇ ಅವರಿಗೆ ಇವ್ರ ತರ ಗುರು ಇರಬೇಕಷ್ಟೇ ಮೇಯ್ನು ಈ ತರ ಗುರು ಸಿಕ್ಕಿದ್ರೆ 100% ಹೇಳ್ತಾ ಇರೋದು ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ತಾರೆ ನೆಲಾನ ಅಂತಾರೆ ಭೂಮಿ ಮಸ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಕಾಳಿ ಸ್ವಾಮಿ ನೋಡಕ್ಕೆ ಹೆಂಗೆ ಕಾಣಿಸ್ತಾರೆ ಬಟ್ ಡ್ಯಾನ್ಸ್ ಮಾತ್ರ ಬೇರೆ ಲೆವೆಲ್ ಅನ್ಕೊಂಬಿ ಡ್ಯಾನ್ಸ್ ಮಾತ್ರ ತುಂಬ ಚೆನ್ನಾಗಿ ಇಬ್ಬರೂ ಡ್ಯಾನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ತೋರಿಸಿರೋದು ಮಂಜುನಾಥ್ ಸರ್ ಒಂದು ಹೈಲೈಟ್ ಆಗ್ತಾರೆ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಷ್ಟೇ ಅಲ್ಲ ನನ್ನ ಪ್ರಕಾರ ಅವರೇ ವಿನ್ನರ್ಸ್ ಅದು ಬರೀ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಂತಾರೆ ಅಲ್ಲ ನಮ್ಮನೇನ್ ಇವ್ರ ಮಕ್ಳು ಅನ್ಕೊಂಡವ್ರ ಅಥವಾ ಛೋಟಾ ಭೀಮ್ ಅನ್ಕೊಂಡವ್ರ ನಮ್ಮ ಹತ್ರ ಏನ್ ಛೋಟಾ ಭೀಮ್ ಹತ್ರ ಇರೋ ತರ ಲಡ್ಡು ಇದ್ಯಾ ತಿಂದಿದ ತಕ್ಷಣ ಶಕ್ತಿ ಬರಕ್ಕೆ ಫಿಲಂ ಅಲ್ಲಿಲ್ಲ ರೊಮ್ಯಾನ್ಸ್ ಈ ಫಿಲಂ ಫುಲ್ ಓನ್ಲಿ ಡ್ಯಾನ್ಸ್ ಓನ್ಲಿ ಡ್ಯಾನ್ಸ್ ಡ್ಯಾನ್ಸ್ ಇನ್ ಬಗ್ಗೆ ತುಂಬಾ ಇವ್ನು ತಿಂತಾನೆ ಫ್ರಾನ್ಸ್ ಈ ಫಿಲಂ ಹೆಸರು ಗೇಮ್ ಆಫ್ ಡ್ಯಾನ್ಸ್ ಸರ್ವಸ್ಯ ನಾಂಟಿ ಅಂತಂದ್ರೆ ಅದ್ರ ಹೆಸರಲ್ಲೇ ಇದೆ ಒಂದು ಸಂಸ್ಕೃತ ಪದದ ನಾಮೋದ್ಯೇಯ ಸರ್ವಸ್ಯ ಸರ್ವದ ಸರ್ವೇನಃ ಎಲ್ಲವೂ ಸಹ ತನ್ನ ಜೀವನ ನಾಂಟಿ ಶಾಸ್ತ್ರಕ್ಕೆ ಅರ್ಪಿತ ಅಂತ ಹೇಳಿ ಒಬ್ಬ ಕಲಾವಿದ ಆ ಕಲಾವಿದನ ಇಡೀ ಜೀವನ ಹೇಗಿರ್ತದೆ ಅಂತ ಹೇಳಿ ಇಡೀ ಚಿತ್ರದಲ್ಲಿ ಅದು ತೋರಿಸ್ಕೊಟ್ಟಿದ್ದಾರೆ ಮಂಜು ವಿಜಯನಗರ ಮಂಜು ಮನೋಜ್ ಅವರು ಅದಕ್ಕೆ ಹಣವನ್ನು ಹೂಡಿದಂಥ ನಿರ್ಮಾಪಕರಾಗಿದ್ದಾರೆ ಇನ್ನು ಮಕ್ಕಳು ಆ ಚಿತ್ರದಲ್ಲಿ ಇರ್ತಕ್ಕಂಥ 150-200 ಮಕ್ಕಳು ಅದ್ಭುತವಾದ ಅಭಿನಯ ಮಾಡಿದ್ದಾರೆ ಅವರೆಲ್ಲರಿಗೂ ಪ್ರೋತ್ಸಾಹ ಇಡೀ ಕರ್ನಾಟಕದ ಜನತೆದು ಇರಲಿ ತುಂಬ ಸ್ಟೂಡೆಂಟ್ಸು ಬೇರೆ ಬೇರೆ ಡಾನ್ಸ್ ಕ್ಲಾಸ್ಗಳಿಂದ ಎಲ್ಲ ಬರ್ತಾರೆ ನೀವಿಷ್ಟು ದಿವಸ ಏನ್ ಪ್ರಾಕ್ಟೀಸ್ ಮಾಡಿದಿರೋ ಅದನ್ನ ಪರ್ಫಾರ್ಮ್ ಮಾಡಕ್ಕೆ ನಿಮಗೆ ಸಿಗೋದೇ 3 ನಿಮಿಷ ಸರ್ವಸ್ಯ ನಾಟ್ಯಂ ದಿ ಗೇಮ್ ಆಫ್ ಡ್ಯಾನ್ಸ್ ಇದು ಮಕ್ಕಳು ಚಿತ್ರ ಅಂತಾನೆ ಮಾಡಿರೋದು ಎಲ್ಲ ಸ್ಕೂಲ್ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಸರ್ ಹಂಗೆ ಆಡಿಯನ್ಸ್ ಕೂಡ ಇವತ್ತು ತುಂಬಾ ಖುಷಿಯಾಗಿದೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ನವಾಜ್ ಅಂತ ಆಚೆ ಕಡೆ ಬಹಳಷ್ಟು ಜನ ನನ್ನನ್ನ ಮಹಮ್ಮದಿಯರ ವಿರೋಧಿ ಅನ್ಕೊಂಡಿದ್ದಾರೆ ಆದ್ರೆ ಈ ಚಿತ್ರವನ್ನು ನೋಡಿ ಒಬ್ಬ ಮಹಮ್ಮದೀಯ ತನ್ನ ಅಂತರಾಳಂಗವನ್ನು ಒಬ್ಬ ಗುರುವಿನ ಮುಂದೆ ತಾನು ತೋಡ್ಕೋತಾ ಇದ್ದಾನೆ ಅಂದರೆ ನನಗೆ ಅದಕ್ಕಿಂತ ದೊಡ್ಡ ಕೊಡುಗೆ ಇನ್ನೇನು ಇಲ್ಲ ಈ ಮಾತು ಜೊತೆಗೆ ಇಲ್ಲಿ ದುಷ್ಟತೆಯನ್ನು ನಾನು ವಿರೋಧಿಸ್ತಾ ಇದ್ದೀನಿ ಅವನು ವಿರೋಧಿಸ್ತಾ ಇದ್ದಾನೆ ಸತ್ಯತೆಯನ್ನು ಇಬ್ಬರು ಎತ್ತಿಡಿತಿದ್ದೀವಿ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ನವಾಜ್ ನಿಜವಾಗ್ಲೂ ನಾನು ಇವತ್ತು ನಿನ್ನಂಥ ನೂರಾರು ಮಹಮ್ಮದೀಯ ಸ್ನೇಹಿತರಿದ್ದಾರೆ ಆದರೆ ನೀನು ಇವತ್ತು ಹೇಳ್ತಾ ಇರೋವಂಥ ಮಾತು ಗುರಿ ಬೇಕು ಇಂಥ ಗುರು ಬೇಕು ಅಂತ ಹೇಳ್ತಿದ್ದೀಯಲ್ಲ ನಾನು
ಪ್ರತಿಯೊಬ್ಬ ಅನಾಥರನ್ನು ನಾವು ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ನಿಜವಲ್ಲೂ ಯಾರು ಅನಾಥರಲ್ಲ, ನಿಜವಲ್ಲೂ ಕಲೆ ಯಾವುದೇ ಆಸ್ತಿ ಮತ್ತೊಂದು ಏನೇ ಆಗಿರಲಿ ಕಲೆಗೆ ಬೆಲೆ ಇದೆ. ನಿಜವಲ್ಲೂ ಯಾರು ಅದನ್ನು ಕುಣ್ಕೊಳ್ಳೋಕ್ಕಾಗಲ್ಲ ಅಂತ ಸಾಬೀತು ಮಾಡಿದ್ರು. ನಮ್ಮ ಹೆಸರು ಮನೋಜ್ ವರ್ಮಾ. ಈ ಸರ್ವಶ್ರೀ ನಾಟ್ಯಂ ಸಿನಿಮಾಗೆ ನಾವು ಪ್ರೊಡ್ಯೂಸರ್. ಅದು ಒಳ್ಳೆಯದು, ಮಗು ಹುಡುಗರು ಚಿಕ್ಕ ಮಕ್ಕಳು ಸಿನಿಮಾ ಚೆನ್ನಾಗಿದೆ ಬಂದಿದೆ. ಈ ಸ್ಕೂಲಲ್ಲೂ ಎಲ್ಲ ಬರ್ತಾ ಇದ್ರೆ ಇವತ್ತು ಹೌಸ್ಫುಲ್ ಆಗಿದೆ. ಆಶ್ರಮ ಮಕ್ಕಳಿಗೂ ಇದನ್ನು ಫ್ರೀ ಮಾಡಿದ್ದಾರೆ. ನಾನು ಒಬ್ಬ ಡ್ಯಾನ್ಸ್ ಮಾಸ್ಟರ್ ಆಗಿ ಮಕ್ಕಳು ಸಿನಿಮಾ ಡ್ಯಾನ್ಸ್ ಸಬ್ಜೆಕ್ಟ್ ಮಾಡೋಣ ಅಂತ ತುಂಬ ಆಸೆ ಇತ್ತು. ಮಕ್ಕಳು ಸಿನಿಮಾ ಮಾಡೋಣ ಅಂತ ಹೋದಾಗ ನಾವು ಥ್ರೋಟ್ ಕರ್ನಾಟಕ ಆಡಿಷನ್ಸ್ ಮಾಡಿದ್ರು. ಡ್ಯಾನ್ಸ್ ಗೊತ್ತಿರೋ ಮಕ್ಕಳನ್ನೇ ಆಡಿಷನ್ಸ್ ಶುರು ಮಾಡಿದ್ರು. ಇದಕ್ಕೆ ನಮ್ಮ ಮನೋಜ್ ವರ್ಮ ಅವರು ತುಂಬ ಸಪೋರ್ಟ್ ಮಾಡಿದ್ರು, ಪ್ರೊಡ್ಯೂಸರ್ ಆಗಿ ನಿಂತ್ಕೊಂಡ್ರು. ಇದಕ್ಕೆ ಆಡಿಷನ್ಸ್ ಮಾಡಾಗ ಒಂದು ಒಳ್ಳೆಯ ಡ್ಯಾನ್ಸ್ ಮಾಸ್ಟರ್ನ ತಗೊಳ್ಳೋಣ ಅಂತ ಅಂದಾಗ ನಮಗೆ ಬಿಗ್ ಬಾಸಲ್ಲಿ ಕಾಳಿಸ್ವಾಮಿ ಋಷಿಕುಮಾರ್ ಸ್ವಾಮೀಜಿಯವ್ರು ನೋಡ್ತಾ ಇದ್ದೆ, ಪ್ಲಸ್ ಡ್ಯಾನ್ಸಿಂಗ್ ಸ್ಟಾರ್. ಅವಾಗ ಒಂದು ಡ್ಯಾನ್ಸಿಂಗ್ದು ಈವೆಂಟು ಸಬ್ಜೆಕ್ಟ್ ನಡೀತಾ ಇತ್ತು ಕಲರ್ಸಲ್ಲಿ. ಅವಾಗ ಸ್ವಾಮೀಜಿಯವರು ಒಂದು ಒಳ್ಳೆ ಚೆನ್ನಾಗಿ ಮಾಡ್ತಿದ್ರು, ಅದರಿಂದ ಈ ಸಿನಿಮಾಗೆ ಅವ್ರನ್ನೇ ಆಯ್ಕೆ ಮಾಡಿದ್ರು. ಸರ್ ಡಾನ್ಸೇ ನಮ್ಮ ಸರ್ವ